సాక్షాత్ పరబ్రహ్మ తస్మై శ్రీ గురవే ఓంకార మంత్ర సంయుక్తం ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ ಪ್ರಪ್ರಥಮವಾಗಿ ಶ್ರೀ ಕ್ಷೇತ್ರದ ಪೂಜ್ಯ ಶ್ರೀಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಶಿವಕೌರ್ ಮಹಾಸ್ವಾಮಿಗಳವರನ್ನು ಎನ್ನ ರುಣನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದಿ ಶರಣರನ್ನು ಮತ್ತು ದಾರ್ಶನಿಕರನ್ನು ಎಲ್ಲರನ್ನೂ ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀ ತನ್ನೀರುಹಳ್ಳ ಮಠದಲ್ಲಿ ನಿನ್ನೆಯಿಂದ ಇವತ್ತು ಎರಡು ದಿವಸಗಳ ಕಾಲ ಈ ಸಸ್ಯಾಹಾರ ಜನಜಾಗೃತಿ ಮತ್ತು ಧ್ಯಾನ ಈ ಪ್ರಚಾರದ ಅಂಗವಾಗಿ ಶ್ರೀಮಠದಲ್ಲಿ ವಸತಿ ಮತ್ತು ಉಪಹಾರ ಜೊತೆಗೆ ನೀವೆಲ್ಲೂ ಕೂಡ ಸಂತೋಷವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ ಇದೊಂದು ಸುಮಾರು ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದೀರಾ ಸುತ್ತಮುತ್ತ ತಾಲೂಕು ಕಡೆಯಿಂದೆಲ್ಲ ಬಂದಿದ್ದೀರಾ ಬಹಳ ಖುಷಿ ಅನ್ನಿಸ್ತದೆ ಧ್ಯಾನ ಇದೊಂದು ಅವಕಾಶ ಇದೆಲ್ರಿಗೂ ಸಿಗಲ್ಲ ಇದೊಂದು ಅವಕಾಶ ಇದೆ ಬತ್ತಿರಿ ನಾವು ಕೂಡ ನಿಮಗೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅದರಂತೆ ನೀವು ನಿನ್ನೆಯಿಂದ ಕೂಡ ಈ ಹಾಸನ ನಗರದಲ್ಲಿ ಜಾಥಾ ಹೊರಟು ಸುಮಾರು ಪ್ರಚಾರ ಮಾಡಿದ್ದೀರಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡಿದ್ರೆ ಇದು ಬಹಳ ಅತ್ಯುತ್ತಮವಾದಂತಹ ಕೆಲಸ ಅಂತ ನಾನು ಭಾವಿಸ್ತೀನಿ ಈ ಹನ್ನೊಂದು ದಿವಸಗಳ ತಾವು ಜಾತ ಮಾಡ್ತಾ ಇರೋದು ಅತ್ಯಂತ ಪ್ರಮುಖವಾದದ್ದು ಧ್ಯಾನದಲ್ಲಿ ನಾವು ದೇವರನ್ನೇ ಕಾಣಬಹುದು ಆ ಧ್ಯಾನದಲ್ಲಿ ದೇವ್ರಿಗೆ ಕಾಣ್ಬೇಕಾದ್ರೆ ದೇವರ ಜೊತೆ ಮಾತನಾಡಬೇಕೆಂದರೆ ಧ್ಯಾನದಲ್ಲಿ ಮಾತ್ರ ಸಾಧ್ಯವೇ ಎಂದು ಕೆಲವರು ಹೇಳಬಹುದು ಪ್ರಜ್ಞಾವಸ್ಥೆಯಲ್ಲಿ ನಮ್ಮ ಮನಸ್ಸು ಹಲವಾರು ಯೋಚನೆಗಳು ಕ್ರಿಯೆಗಳು ನಮ್ಮ ವಿದ್ಯೆ ನಮ್ಮ ಸಂಸ್ಕೃತಿ ನಂಬಿಕೆ ಹಾಗೂ ಇಂದಿನ ಅನುಭವಗಳನ್ನು ಅವಲಂಬಿಸಿರುತ್ತದೆ ಜೊತೆಗೆ ಪ್ರಜ್ಞಾವಸ್ಥೆಯ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ ಈ ಸ್ಥಿತಿಯಲ್ಲಿ ದೇವರ ಬಗ್ಗೆ ಚಿಂತನೆ ಬಹಳ ಕಷ್ಟ ಇದೆ ಈ ಪ್ರಾರ್ಥನೆಯಲ್ಲಿ ನಾವು ದೇವರಲ್ಲಿ ನಮ್ಮ ಸಮಸ್ಯೆಗಳನ್ನು ತಿಳಿಸಿ ಪರಿಹಾರ ದಯೆಯಾಗಿ ಬೇಡುತ್ತೇವೆ ಇದಕ್ಕೆ ದೇವರು ಕೊಡುವ ಉತ್ತರವೇನು ಮತ್ತು ಯಾವಾಗ ಈ ಎರಡಕ್ಕೂ ಸಮಾಧಾನ ನಮಗೆ ಧ್ಯಾನದಲ್ಲಿ ಮಾತ್ರ ಸಿಗುತ್ತದೆ ಧ್ಯಾನದಲ್ಲಿ ಕೇವಲ ದೇವರ ಬಗ್ಗೆ ಕೇಂದ್ರೀಕೃತವಾದ ಮನಸ್ಸು ದೇವರ ಧ್ವನಿ ಕೇಳಲು ಸಮರ್ಥವಾಗುತ್ತದೆ ಧ್ಯಾನದಿಂದ ನಮ್ಮ ಮನಸ್ಸು ಮತ್ತು ಅತೀಂದ್ರಿಯ ಪ್ರಜ್ಞಾವಸ್ಥೆ ಶ್ರುತಿ ಸೇರುತ್ತದೆ ಇದರಿಂದ ನಮ್ಮ ಅಂತರ್ದೃಷ್ಟಿ ಹೆಚ್ಚುತ್ತದೆ ಇದು ನಮಗೆ ದೇವರಿಂದಲೇ ಬರುವ ಒಂದು ಕೊಡುಗೆಯಾಗಿದೆ ಇದರಿಂದ ನಮ್ಮ ಚಿಂತನಾ ಶಕ್ತಿ ಸಂವೇದನಗಳು ಹೆಚ್ಚಿ ನಮಗೆ ಅಂತರ್ದೃಷ್ಟಿ ಅಥವಾ ಸ್ವಯಂ ಪ್ರಕಾಶ ತನಗೆ ತಾನೇ ಮಾಡು ಮೂಡುತ್ತದೆ ಧ್ಯಾನ ಒಂದು ಪರಮಾನಂದಕರವಾದಂತಹ ಅನುಭವ ಇದು ನಮ್ಮನ್ನು ಎಲ್ಲಿ ನೋವು ಸಂಕಟ ಬಂಧನಗಳಿಂದ ಬಿಡಿಸುತ್ತದೆ ದೇವರು ಒಂದು ಶಕ್ತಿ ವಿಶಿಷ್ಟ ಕಂಪನ ಮಹಾಚೇತನ ದೇವರು ಈ ದಿವ್ಯ ಚೇತನದ ಮೂಲಕ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದ ನಿಖರವಾದ ಅಭಿಪ್ರಾಯವನ್ನು ಆಲೋಚನೆಗಳನ್ನು ಮೂಡಿಸುತ್ತಾನೆ ದೇವರು ಎಲ್ಲರಿಗೂ ಅವರಿಗೂ ತಕ್ಕ ಆಲೋಚನೆಗಳನ್ನು ಮೂಡಿಸುತ್ತಾನೆ ಧ್ಯಾನದ ಅನುಭವ ಅಷ್ಟು ಸೂಕ್ಷ್ಮ ಮತ್ತು ಉತ್ಕೃಷ್ಟವಾಗಿರ್ತದೆ ಧ್ಯಾನದಿಂದ ನಮ್ಮ ಕಾರ್ಯದ ಸ್ಥಿತಿ ನಮ್ಮ ಜೀವನವು ನಾವು ನೋಡುತ್ತಿರುವ ಅಭಿವೃದ್ಧಿ ಬಲಗೊಳ್ಳುತ್ತದೆ ಧ್ಯಾನ ಎಷ್ಟು ಪ್ರಮುಖವಾಗುತ್ತದೆ ಅಂದರೆ ಅದರಲ್ಲಿ ಅದರಲ್ಲೇ ನಾವು ದೇವರನ್ನು ಕಾಣುವಂತಹ ಶಕ್ತಿಯನ್ನು ನಾವು ಮೂಡಿಸಿಕೊಳ್ಳೋಣ ಅಂತ ಹೇಳ್ತಾ ನಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು